ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏ ಗೌರಿ, ಸ್ಟೇಜ್ ಇಂದ ಇದಕ್ಕಿದ್ದ ಹಾಗೆ ಈಗ ಬಂದ್ರೆ ಎಲ್ಲರೂ ಏನ್ ಅನ್ಕೊಳ್ಳಲ್ಲ. ಅಮ್ಮ, ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೂ ಕೊನೆಗೆ ಎಂಗೇಜ್ಮೆಂಟ್ ಮಾಡೇ ಬಿಟ್ಟಿಯಲ್ಲ ಅಮ್ಮ, ನನಗೆ ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏ ಗೌರಿ, ಇಷ್ಟೊಂದು ಅಳೋ ಅಂಥದ್ದು ಏನೇ ಆಗಿದೆ? ಮೊದಲನೇ ಮಗಳು ಅಂತ ಪ್ರೀತಿಯಿಂದ ಬೆಳೆಸೋದಕ್ಕೆ ನಮ್ಮ ಮರ್ಯಾದೆ ತೆಗಿತಾ ಇದೆಯಾ? ಅಲ್ಲಿ ಬೀಗರು ಗಲಾಟೆ ಮಾಡ್ತಿದ್ದಾರೆ ಕಣೆ. ನೋಡು, ಸುಮ್ಮನೆ ಎದ್ದ ನಡಿ. ಅಮ್ಮ, ನಿನಗೆ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಮ್ಮ. ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹೋದ್ರೂ ಚಿಂತೆ ಇಲ್ವಾ? ಏನ್ ನಿನ್ನ ಉದ್ದೇಶ? ನಿಮಗೆ ಕಷ್ಟ ಆಗ್ಬಾರ್ದು ಅಂತಾನೆ ಇಷ್ಟೊತ್ತು ನನಗೆ ಇಷ್ಟ ಇಲ್ದೇ ಇದ್ರು ಅಲ್ಲಿ ನಿಂತ್ಕೊಂಡಿದ್ದೆ. ದಯವಿಟ್ಟು ಅಮ್ಮ ಅರ್ಥ ಮಾಡ್ಕೋ, ಇನ್ ನನ್ನ ಕೈಲಿ ಆಗಲ್ಲ. ಅಯ್ಯೋ ದೇವ್ರೆ, ಏ ಅವರೆಲ್ಲ ಕೇಳಿದ್ರೆ ಏನೇ ಹೇಳಲಿ ನಾನು? ಅದೆಲ್ಲ ನಂಗೆ ಗೊತ್ತಿಲ್ಲ, ಎದ್ ಬಾ. ಆಗಲ್ಲ ಅಮ್ಮ, ನಿನಗೆ ಕೈ ಮುಗಿತೀನಿ, ನನ್ನನ್ನು ಕರಿಬೇಡ. ನೀನ್ ಬರ್ಲಿಲ್ಲ ಅಂದ್ರೆ ನಮ್ ಹೆಣ ನೋಡ್ಬೇಕಾಗತ್ತೆ. ಹೇಗೋ ಸಾಧ್ಯ, ಗೌರಿ ಅವ್ರು ಯಾಕೋ ಈ ತರ ಉಲ್ಟಾ ಹೊಡೆದ್ರು, ಅವ್ರು ಹೇಗೋ ಈ ಎಂಗೇಜ್ಮೆಂಟ್ಗೆ ಒಪ್ಕೊಂಡ್ರು. ಬಾಸ್, ಮೋಸ್ಟ್ಲಿ ಮನೆಯವರೆಲ್ಲರೂ ಸೇರಿ ಬಲವಂತ ಮಾಡಿರ್ಬೇಕು. ಮನೆಯವರೆಲ್ಲ ಬಲವಂತ ಮಾಡಕ್ ಹೇಗೋ ಸಾಧ್ಯ? ಅಜಯ್ ಅವರೇ ಹೇಳಲಿಲ್ವಾ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿದ್ದಾರೆ ಅಂತ? ನನಗೂ ಅದೇ ತಲೆ ಕೆಡ್ತಾ ಇರೋದು ಬಾಸ್. ಎಲ್ಲ ಕ್ಲಿಯರ್ ಆದ್ಮೇಲೆ ತಾನೆ ನಮ್ಮ ಮನೆಯವ್ರನ್ನ ನಾನು ಕರ್ಕೊಂಡು ಬರಕ್ ನಿರ್ಧಾರ ಮಾಡಿದ್ದು. ಆದ್ರೆ ಈಗ ನೋಡಿದ್ರೆ ಎಲ್ರು ನನಗ್ ಮೋಸ ಮಾಡ್ತಿದ್ದಾರೆ, ನನಗ್ ಅನ್ಯಾಯ ಮಾಡ್ತಿದ್ದಾರೆ. ಅವ್ರ ಉದ್ದೇಶ ಒಳ್ಳೇದೇ ಆಗಿದ್ರೆ ಈ ತರ ಕದ್ದು ಮುಚ್ಚಿ ಅವ್ರ ಎಂಗೇಜ್ಮೆಂಟ್ ಮಾಡ್ತಿರ್ಲಿಲ್ಲ. ಇಷ್ಟು ದಿನ ಇಲ್ಲೇ ಇದ್ದೆ, ನನ್ನ ಮನೆ ಮಗ ಅಂತಿದ್ರು, ಆದ್ರೆ ನನಗ್ ಒಂದು ಮಾತು ಹೇಳದೇನೆ ಎಂಗೇಜ್ಮೆಂಟ್ ಮಾಡ್ತಿದ್ದಾರಲ್ಲೋ. ನನ್ ಕೆಲ್ಸ ಕಾರ್ಯ ಮನೆ ಎಲ್ಲ ಬಿಟ್ಟು ಅನಾಥನ್ ತರ ಇವ್ರು ಹಿಂದೆ ಅಲದ್ನಲ್ಲೋ. ಬೇಡ ಬಾಸ್, ಸಮಾಧಾನ ಮಾಡ್ಕೊಳ್ಳಿ. ಬಿಡೋ, ಅವರೆಲ್ಲ ಆಡ್ತಿರೋದ್ ನೋಡಿದ್ರೆ ಈಗ್ಲೇ ಹೋಗಿ ಗಲಾಟೆ ಮಾಡೋಣ ಅನಿಸ್ತಿದೆ. ಬಾಸ್ ಬೇಡ ಬಾಸ್, ಅಲ್ಲಿ ಏನ್ ನಡೀತಾ ಇದೆಯೋ ನಮ್ಗೇನು ಗೊತ್ತಿಲ್ಲ. ಅಲ್ಲಿ ಊರ್ ಜನ ಎಲ್ಲ ಇರ್ತಾರೆ, ಈಗ ನಾವು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರೆ ಚಂದ್ರಪ್ಪ ಅವ್ರದ್ದು ಮರ್ಯಾದೆ ಹೋಗುತ್ತೆ, ಜೊತೆಗೆ ಗೌರಿ ಅವ್ರದ್ದು ಮರ್ಯಾದೆ ಹೋಗುತ್ತೆ. ನನ್ ಲೈಫೇ ಹಾಳಾಗಿ ಹೋಗ್ಬಿಡ್ತು ಕಣ. ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿಗೆ ಇನ್ಯಾರೋ ಉಂಗುರ ಹಾಕ್ತಾ ಸತ್ತು ಹೋಗ್ಬಿಡೋಣ ಅನ್ನಿಸ್ತಿದೆ. ಅತ್ತೆ, ಚಂದ್ರಪ್ಪ ಅವ್ರ ಜೊತೆ ಮಾತಾಡಿದ್ರಾ? ಏನಾಯ್ತು? ಮಾತಾಡ್ದೆಮ್ಮ. ನಮ್ಮ ಅಭಯ್ ಕಂಡ್ರೆ ಅವ್ರಿಗೂ ತುಂಬಾ ಇಷ್ಟ ಅಂತ ಹೇಳಿದ್ರು, ಆದ್ರೆ ಅವ್ರ ಮನೆಯಲ್ಲಿ ಫಂಕ್ಷನ್ ನಡೀತಿದೆಯಲ್ಲ, ಹಾಗಾಗಿ ಕೂತ್ ಮಾತಾಡ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತೆ. ಇನ್ನೊಂದ್ಸರ್ತಿ ಖಂಡಿತ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ.